ಕೆಲ ಹಿಂದೂ ದೇವಾಲಯಗಳಲ್ಲಿ ಅಲಿಖಿತ ಡ್ರೆಸ್ ಕೋಡ್ ಜಾರಿಯಲ್ಲಿರುವಂತೆ ಮಂಗಳೂರಿನಲ್ಲಿ ಚರ್ಚ್ಗಳು ಸದ್ದಿಲ್ಲದೆ ಡ್ರೆಸ್ ಕೋಡ್ ಅನ್ನು ಜಾರಿಗೆ ತಂದಿವೆ. ಅಂಗಾಂಗ ಪ್ರದರ್ಶಿಸುವ ಹಾಗೂ ಅಶ್ಲೀಲ ಎನಿಸುವ ಡ್ರೆಸ್ ತೊಡದಂತೆ ಚರ್ಚ್ಗಳು ತಮ್ಮ ಸಮುದಾಯಕ್ಕೆ ಫಾರ್ಮಾನು ಹೊರಡಿಸಿವೆ. ನಿಯಮದಂತೆ ಇನ್ನು ಮುಂದೆ ಚರ್ಚ್ಗಳಲ್ಲಿ ಅಸಭ್ಯ ಎನಿಸುವ ಉಡುಪುಗಳನ್ನು ತೊಡುವಂತಿಲ್ಲ. ಚರ್ಚ್ಗಳು ತಳೆದಿರುವ ನಿಲುವಿಗೆ ಕ್ರೈಸ್ತ ಪಾದ್ರಿಗಳು ಸಹಮತ ಸೂಚಿಸಿದ್ದಾರೆ. ಇಗರ್ಜಿಗಳು ದೈವಿಕ ಪ್ರಾರ್ಥನೆ ಸಲ್ಲಿಸುವ ಕೇಂದ್ರಗಳು, ಹೀಗಾಗಿ ಡ್ರೆಸ್ ಕೋಡ್ ತಂದಿರುವುದು ಉತ್ತಮ ಎಂದು ಧರ್ಮಗುರುಗಳು ತಮ್ಮ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಮಾಜದಲ್ಲಿ ಯುವತಿಯರ ಅಶ್ಲೀಲ ಡ್ರೆಸ್ ಬಗ್ಗೆ ಸಚಿವ ಸಿಸಿ ಪಾಟೀಲ್ರ ಹೇಳಿಕೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿರುವ ಸಂದರ್ಭದಲ್ಲೇ ಈ ನಿರ್ಬಂಧ ಸದ್ದಿಲ್ಲದೆ ಜಾರಿಗೆ ಬಂದಿದೆ. ಈ ನಿರ್ಬಂಧಕ್ಕೆ ಕ್ರೈಸ್ತ ಸಮಾಜದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸುಕೇಶ್ ಕುಮಾರಿಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಮಂಗಳೂರಲ್ಲಿ ಈಗ ಯಾವ ರೀತಿ ಡ್ರೆಸ್ ಕೋಡ್ ಅನ್ನು ಜಾರಿಗೆ ತಂದಿದ್ದಾರೆ? ಈ ಕರ್ನಾಟಕ ಕರಾವಳಿಯಲ್ಲಿ ಅಂದ್ರೆ ಕ್ರೈಸ್ತ ಡಾಮಿನೇಟೆಡ್ ಜಿಲ್ಲೆಯಾಗಿರುವ ದಕ್ಷಿಣ ಕನ್ನಡದಲ್ಲಿ ಈ ಹಿಂದಲೂ ಕೂಡ ಚರ್ಚ್ಗಳಲ್ಲಿ ಮಹಿಳೆಯರು ಕ್ರೈಸ್ತ ಯುವತಿಯರು ಅಂಗಾಂಗ ಪ್ರದರ್ಶನದ ಡ್ರೆಸ್ ಗಳನ್ನು ಹಾಕ್ತಾ ಇದ್ರು. ಇದು ಮದುವೆ ಪಾರ್ಟಿಗಳಲ್ಲಿ ಅಂತೂ ಅದು ಕೆಲವೊಮ್ಮೆ ಅತಿರೇಕ ಕೂಡ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಏನು ಚರ್ಚ್ಗಳಲ್ಲಿ ಏನು ಕ್ರೈಸ್ತ ಯುವತಿಯರಿಗೆ ಅಂಗಾಂಗ ಪ್ರದರ್ಶನಕ್ಕೆ ಒಂದು ನಿಯಂತ್ರಣ ಏರುವಂತ ಒಂದು ಪ್ರಕ್ರಿಯೆ ಕಳೆದ ವರ್ಷದಿಂದ ಜಾರಿಯಾಗಿತ್ತು. ಕಳೆದ ನವೆಂಬರ್ ನಲ್ಲಿ ಮಂಗಳೂರಿನ ಧರ್ಮ ಪ್ರಾಂತ್ಯದ ಧರ್ಮಗುರು ಏನು ಅಲೋಶಿಯಸ್ ಪೌಲ್ ಡಿಸೋಜ ಅವರು ಈ ಬಗ್ಗೆ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ರು. ಕ್ರೈಸ್ತ ಚರ್ಚ್ಗಳು ಪ್ರಾರ್ಥನೆಗೆ ಸೀಮಿತವಾಗಿರ್ಬೇಕು, ಇಲ್ಲಿ ಅಂಗಾಂಗ ಪ್ರದರ್ಶನಕ್ಕೆ ಇದು ವೇದಿಕೆ ಅಲ್ಲ ಅನ್ನೋ ಕಾರಣಕ್ಕಾಗಿ ಮೈಮಾಟವನ್ನು ಮಹಿಳೆಯರ ಮೈಮಾಟವನ್ನು ತೋರಿಸುವಂತಹ ಸ್ಲೀವ್ಲೆಸ್, ಮಿನಿ ಸ್ಕರ್ಟ್ ಮುಂತಾದ ಉಡುಪುಗಳಿಗೆ ನಿಷೇಧ ಹೇರಿದ್ರು. ಈ ಒಂದು ಇದು ನಿಷೇಧ ಈ ವರ್ಷದ ಜನವರಿಯಲ್ಲಿ ಆರಂಭವಾಗಿದೆ. ಪ್ರಮುಖವಾಗಿ ಏನು ಭಾನುವಾರದ ವಿಶೇಷ ಪ್ರಾರ್ಥನೆಯಲ್ಲಿ ಇದನ್ನು ಸ್ಟ್ರಿಕ್ಟ್ ಆಗಿ ಪಾಲಿಸಲಾಗ್ತಿದೆ. ಈ ಕರಾವಳಿಯಲ್ಲಿ ಆದ್ಯಂತ ಎಲ್ಲ ಚರ್ಚ್ಗಳನ್ನು ಕೂಡ ಈ ಒಂದು ಡ್ರೆಸ್ ಕೋಡ್ ಪಾಲನೆ ಆಗ್ತಿದೆ. ಅಲ್ಲದೆ ಸುಕೇಶ್, ಬೇರೆ ಚರ್ಚ್ಗಳಲ್ಲಿ ಅಂದ್ರೆ ಮಂಗಳೂರು ಭಾಗದ ಚರ್ಚ್ಗಳಲ್ಲಿ ಮಾತ್ರ ಈ ರೀತಿ ಒಂದು ಡ್ರೆಸ್ ಕೋಡ್ ಅನ್ನ ಜಾರಿಗೆ ತರಲಾಗ್ತಾ ಇದೆಯಾ, ಅಥವಾ ಬೇರೆ ಭಾಗದ ಚರ್ಚ್ಗಳಲ್ಲೂ ಕೂಡ ಇದೇ ನಿಯಮದ ಪಾಲನೆಗೆ ಮುಂದಾಗಲಾಗಿದೆಯಾ? ಹೇಗೆ? ಇದು ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿದೆ. ಅಂದ್ರೆ ಮಂಗಳೂರು ಮತ್ತು ಉಡುಪಿ ಎರಡು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಒಂದು ಧರ್ಮ ಪ್ರಾಂತ್ಯ ಇದಾಗಿರೋದ್ರಿಂದಾಗಿ ಈ ಧರ್ಮ ಪ್ರಾಂತ್ಯದ ಧರ್ಮಗುರು ಅಲೋಶಿಯಸ್ ಪೌಲ್ ಡಿಸೋಜ ಅವರು ಈ ಒಂದು ಆದೇಶವನ್ನು ಕಳೆದ ನವೆಂಬರ್ ನಲ್ಲಿ ಈ ಆದೇಶ ಹೊರಡಿಸಿದ್ರು ಕೂಡ ಈ ಒಂದು ಆದೇಶವನ್ನು ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡ್ತಾ ಇರುವುದು ಈ ಜನವರಿಗೆ. ಅದನ್ನು ಎಲ್ಲ ಧರ್ಮ ಪ್ರಾಂತ್ಯದ ಅಂದ್ರೆ ಉಭಯ ಜಿಲ್ಲೆಗಳ ಎಲ್ಲ ಕೆಥೋಲಿಕ್ ಕ್ರೈಸ್ತರ ಎಲ್ಲ ಚರ್ಚೆಗಳಲ್ಲಿ ಇದನ್ನು ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡಲಾಗುತ್ತೆ. ಮುಖ್ಯವಾಗಿ ಇಲ್ಲಿ ಅಂಗಾಂಗ ಪ್ರದರ್ಶನಕ್ಕೆ ಅಂದ್ರೆ ಡ್ರೆಸ್ ಡ್ರೆಸ್ ಗಳಿರ್ಬೋದು ಅಥವಾ ಮಿನಿ ಸ್ಕರ್ಟ್ಸ್ ಇಂತಹ ಡ್ರೆಸ್ ಗಳಿಗೆ ವಿಶೇಷವಾದ ಜೊತೆಗೆ ಇಲ್ಲಿ ಏನು ಕೆಲವೊಂದು ಯುವಕರ ಉದ್ರೇಕಗೊಳಿಸುವಂತಹ ಒಂದು ಇತರ ಡ್ರೆಸ್ ಗಳಿಗೆ ಕೂಡ ಈ ನಿರ್ಬಂಧ ಮುಂದುವರೆದಿದೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಏನು ಚರ್ಚೆಗಳು ಧಾರ್ಮಿಕ ಪ್ರಕ್ರಿಯೆಗೆ, ಚಟುವಟಿಕೆಗಳಿಗೆ, ಪ್ರಾರ್ಥನೆಗೆ ಮಾತ್ರ ಸೀಮಿತ ಆಗಿರ್ಬೇಕೆಂಬ ಏಕೈಕ ಉದ್ದೇಶದಿಂದ ಈ ಒಂದು ಏನು ಆದೇಶವನ್ನು ಜಾರಿ ಮಾಡಲಾಗ್ತಿದೆ. ಓಕೆ ಸುಕೇಶ್, ಏನಂದ್ರೆ ಕ್ರೈಸ್ತ ಧರ್ಮದಲ್ಲಿ ಮೊದಲಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮಿತಿ ಇರಲಿಲ್ಲ, ಅಂದ್ರೆ ಇದೇ ತರ ಬಟ್ಟೆ ಹಾಕ್ಬೇಕು, ಹೀಗೆ ಇರಬೇಕು ಅನ್ನೋ ಮಿತಿ ಇರಲಿಲ್ಲ. ಅವ್ರು ಯಾವ ತರ ಅಂದ್ರೆ ಅವ್ರಿಗೆ ಇಷ್ಟ ಬಂದಂತಹ ಡ್ರೆಸ್ ಗಳನ್ನ ಮೊದಲಿಂದಲೂ ಕೂಡ ಹಾಕ್ಬೋದಿತ್ತು. ಈ ಸ್ಕರ್ಟ್ಗಳಿರ್ಬಹುದು, ಯಾವುದೇ ರೀತಿಯಾದ ಬಟ್ಟೆ ಧರಿಸಿದ್ರು ಕೂಡ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ. ಸೊ ಈ ರೀತಿ ಒಂದು ಡ್ರೆಸ್ ಕೋಡ್ ಅನ್ನ ಜಾರಿಗೆ ತಂದಿರೋದ್ರ ಬಗ್ಗೆ ಅಲ್ಲಿನ ಕ್ರೈಸ್ತ ಧರ್ಮದವರು ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ? ಮುಖ್ಯವಾಗಿ ಇಲ್ಲಿ ಏನು ಮಂಗಳೂರಿಗೆ ಅಥವಾ ಇಲ್ಲಿ ಕರಾವಳಿಯ ಕರ್ನಾಟಕಕ್ಕೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಪರಿಚಯಿಸಿದವರೇ ಕೆಥೋಲಿಕ್ ಕ್ರಿಶ್ಚಿಯನರು. ಬ್ರಿಟಿಷರ ನೇರ ಸಂಸ್ಕೃತಿಯನ್ನು ಹಾಗೆ ಬಟ್ಟಿ ಇಳಿಸಿದವರೇ ಕೆಥೋಲಿಕ್ ಕ್ರಿಶ್ಚಿಯನರು. ಅಂದ್ರೆ ಅಲ್ಲಿಯ ಪಾಶ್ಚಾತ್ಯ ಸಂಗೀತ ಇರ್ಬೋದು, ಪಾಶ್ಚಾತ್ಯ ಉಡುಗೆ ತೊಡುಗೆ, ಆಚಾರ ವಿಚಾರ ಎಲ್ಲವನ್ನು ಕೂಡ ಒಂಥರ ಮುಕ್ತವಾಗಿ ತೆರೆದಿಟ್ಟವರು ಕರಾವಳಿಯ ಕ್ರಿಶ್ಚಿಯನರು. ಈ ಹಿಂದಿನಿಂದಲೂ ಈ ಒಂದು ಉಡುಗೆ ತೊಡುಗೆ ಆಗಿರ್ಬೋದು, ಅವರ ಖಾಸಗಿ ಕಾರ್ಯಕ್ರಮಗಳು, ಶುಭ ದಿನಗಳು ಅಥವಾ ಮದುವೆ ಫಂಕ್ಷನ್ ಗಳಲ್ಲಿ ತೀರಾ ಒಂದು ಅಂದ್ರೆ ಪಾಶ್ಚಾತ್ಯ ಡ್ಯಾನ್ಸ್ಗಳು ಇಂತಹ ಇದಕ್ಕೆ ಪ್ರಚೋದನೆ ಕೊಟ್ಟವರೇ ಕ್ರಿಶ್ಚಿಯನ್ರು. ಹಾಗಾಗಿ ಈ ಒಂದು ಇದರಲ್ಲಿ ಯುವ ಜನಾಂಗದಲ್ಲಿ ಇಂಥ ಒಂದು ಸಂಸ್ಕೃತಿ ಇದ್ದೇ ಇದೆ. ಇಂಥ ಒಂದು ಏನು ಇದನ್ನು ನಿರ್ಬಂಧಿಸುವ ಯಾವುದೇ ಒಂದು ನಿರ್ಧಾರ ಕೂಡ ಅವರಲ್ಲಿ ಸಹಜವಾಗಿ ವಿರೋಧ ಇದೆ. ಆದ್ರೆ ಇದೊಂದು ಚರ್ಚ್ಗಳಿಗೆ ಸೀಮಿತ ಆಗಿರೋದ್ರಿಂದಾಗಿ, ಪ್ರಾರ್ಥನೆಗೆ ಮಾತ್ರ ಸೀಮಿತ ಆಗಿರೋದ್ರಿಂದಾಗಿ ಇದನ್ನು ಜಾರಿಗೊಳಿಸಬೇಕು. ಮತ್ತೆ ಇದು ಧಾರ್ಮಿಕ ಹಿನ್ನೆಲೆಯಲ್ಲಿ ಇರೋದ್ರಿಂದಾಗಿ ಸಹಜವಾಗಿ ಕ್ರಿಶ್ಚಿಯನ್ ಹಿರಿಯ ಒಂದು ಇವರಿಂದ ಬೆಂಬಲ ಕೂಡ ವ್ಯಕ್ತವಾಗಿದೆ. ಆ ಹಿನ್ನೆಲೆಯಲ್ಲಿ ಕ್ರೈಸ್ತದ ಇದರ ಬಾಂಧವರ ಜೊತೆಗೆ ಒಂದು ವಿಭಿನ್ನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸರ್.